ಫ್ರೆಂಡ್ಸ್, ನಿಮಗೆ ಗೊತ್ತುಂಟ ಅಂತ ಹೇಳಿ ಗೊತ್ತಿಲ್ಲ, ಮೊದಲಿನ ಕಾಲದಿಂದಲೇ ಉಂಟಲ್ಲ ಈ ಆರೋಗ್ಯದ ವಿಷಯದಲ್ಲಿ ತುಂಬ ಜಾಗ್ರತೆಯಲ್ಲಿದ್ದರು. ಈ ಹೂಗಳನ್ನೆಲ್ಲ ಉಂಟಲ್ಲ, ಕೆಲವು ಕಾಡಿನಲ್ಲಿ ಸಿಗುವಂಥ ಹೂಗಳಾಗಿರ್ಬೋದು, ಮತ್ತು ಮನೆ ಸುತ್ತಮುತ್ತಲು ಸಿಗುವಂಥ ಹೂಗಳನ್ನೆಲ್ಲ ಮನೆ ಮದ್ದಾಗಿ ಉಪಯೋಗಿಸ್ತಾ ಇದ್ದರು ಆಯಿತಾ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಉದ್ದೇಶ ಅಂತ ಹೇಳಿದ್ರು ಉಂಟಲ್ಲ, ಒಂದು ಕುಟಜ ಅಥವಾ ಕೊಡಗಾಸನ ಅಂತೇಳಿ ನೀವೆಲ್ಲ ಕೇಳಿರ್ಬೋದು. ಕುಟಜ ಅರಿಷ್ಟ ಅಂತೇಳಿ ಎಲ್ಲ ನಮಗೆ ಮದ್ದಾಗಿ ಸಿಗ್ತದೆ. ಈ ಲೂಸ್ ಮೋಷನ್ ಹೀಗಿರೋದಕ್ಕೆಲ್ಲ ಆಯುರ್ವೇದದಲ್ಲಿ ಮದ್ದಾಗಿ ತುಂಬ ಉಪಯೋಗಿಸ್ತಾರೆ ಆಯಿತಾ. ಅದರ ಹೂವನ್ನು ಉಪಯೋಗಿಸಿಕೊಂಡು ನಾನು ಇವತ್ತು ನಿಮಗೆ ಒಂದು ಐಟಮ್ ಮಾಡಿ ತೋರಿಸ್ತೇನೆ ಆಯಿತಾ. ಅಂದರೆ ನಮಗೆ ಈ ಮಳೆಗಾಲದಲ್ಲಿ ನಮ್ಮ ಹೊಟ್ಟೆ ಸರಿ ಇಲ್ಲದಿರುವಾಗ ಅಥವಾ ಶೀತ ಪ್ರಕೃತಿಯಲ್ಲಿರುವಂಥ ಸಮಯದಲ್ಲೆಲ್ಲ ನಾವು ಅದನ್ನು ಉಪಯೋಗಿಸುವಂಥದ್ದು. ಹಾಗೆ ಈ ಸಮಯದಲ್ಲಿ ಈಗ ಬೇಸಿಗೆಯಲ್ಲಿ ಈ ಕುಟಜದ ಹೂಗಳೆಲ್ಲ ಅರಳಿಡ್ತದೆ, ಅದನ್ನು ಕೊಯ್ದು ಇಡಬೇಕು. ಅಂದರೆ ಮಳೆಗಾಲದಲ್ಲಿ ಅದರ ಕೋಡುಗಳು ಮಾತ್ರ ಸಿಗುವಂಥದ್ದು. ಈ ಹೂಗಳನ್ನು ಕೊಯ್ತಾ ಇದ್ದೇನೆ ಇವತ್ತು, ಬನ್ನಿ. ಅದನ್ನು ಗಿಡ ಇಲ್ಲಿ ಉಂಟು, ಸ್ವಲ್ಪ ಅದನ್ನು ತೋರಿಸ್ತೇನೆ. ಇಲ್ಲಿ ನೋಡಿ, ಕಾಡಿನಲ್ಲಿ ಆಗುವಂಥದ್ದು ಸಾಧಾರಣ ಆಗಿ ಗುಡ್ಡೆಯಲ್ಲಿ ಕಾಡಿನಲ್ಲೆಲ್ಲ ಅದರ ಸಣ್ಣ ಗಿಡಗಳೆಲ್ಲ ಉಂಟು. ಇಲ್ಲಿ ನೋಡಿ, ತುಂಬ ಉಂಟು. ಇಲ್ಲಿ ನೋಡಿ, ಇದೆಲ್ಲ ಹೂ ಎಲೆ ಯಾವ ರೀತಿಯಾಗಿ ಉಂಟು ಅಂತೇಳಿ ನೋಡಿ. ಸ್ವಲ್ಪ ಅಗಲವಾದಂಥ ಎಲೆ, ನಾವೆಲ್ಲ ಕಲೆಕ್ಟ್ ಮಾಡುವ ಇದನ್ನು. ಇದರಲ್ಲಿ ಸ್ವಲ್ಪ ಮಯಣದ ಅಂಶ ಉಂಟು, ನಮಗೆ ಸುಮಾರು ಬೇಕೀಗ ಮಾತ್ರ ಇದನ್ನು. ಈ ಹೂಗಳ ಸಾಲಿನಲ್ಲಿ ಉಂಟಲ್ಲ ಗುಲಾಬಿ, ಮಲ್ಲಿಗೆ, ಹೀಗಿರೋದನ್ನೆಲ್ಲ ಆಹಾರದಲ್ಲಿ ಉಪಯೋಗಿಸುವಂಥದ್ದು ಸಾಧಾರಣವಾಗಿ ಎಲ್ಲರಿಗೂ ಕೂಡ ಗೊತ್ತಿರ್ಬೋದು. ಕೆಲವೆಲ್ಲ ಐಟಮ್ಗಳನ್ನು ಅದರಲ್ಲಿ ಮಾಡಲಿಕ್ಕಾಗ್ತದೆ, ಒಳ್ಳೆ ಪರಿಮಳ ಇರ್ತದೆ. ಹಾಗೆಲ್ಲ ಈ ಕುಟಜದ ಬಗ್ಗೆ ಎಲ್ಲ ಸುಮಾರು ಜನರಿಗೆ ಗೊತ್ತಿಲ್ಲ, ಕೆಲವೆಲ್ಲ ಹಳ್ಳಿಗಳಲ್ಲಿ ಮಾತ್ರ ಉಪಯೋಗಿಸ್ತಾರಷ್ಟೇ. ಒಂದೆರಡು ಈಗ ಮಾಡುವವರು ಕೂಡ ಕಡಿಮೆ, ಒಂದೆರಡು ಅಜ್ಜಿಯಂದಿರುವಂಥ ಮನೆಯಲ್ಲೆಲ್ಲ ಇರ್ಬೋದಷ್ಟೇ, ಹಳ್ಳಿಯಲ್ಲಿ ಎಲ್ಲಿಯಾದರೂ ಸಿಗುವಲ್ಲಿ. ಹಾಗೆ ಇದರಲ್ಲಿ ಸ್ವಲ್ಪ ಚೊಗರಿನ ಕಹಿ ಅಂಶ ಎಲ್ಲ ಉಂಟು. ಹಾಗೆ ಹೊಟ್ಟೆಯ ಸಮಸ್ಯೆ ಎಲ್ಲ ಇರುವಾಗ ಮೇಯ್ನಾಗಿ ಅದಕ್ಕೆ ಉಪಯೋಗಿಸುವಂಥದ್ದು. ಮತ್ತು ಸ್ವಲ್ಪ ಉಷ್ಣ ಪ್ರಕೃತಿ ಆಹಾರದ ಕಾರಣ ಮಳೆಗಾಲದಲ್ಲಿ ಈ ಶೀತ ಆಗುವಂಥದ್ದೆಲ್ಲ ಇರ್ತದಲ್ಲ, ಆ ಸಮಯದಲ್ಲಿ ಇದನ್ನು ಮಾಡಿಕೊಡ್ತಾ ಇದ್ದರು ಅಜ್ಜಿಯಂದಿರು. ನಮಗೆ ನಮ್ಮ ಅಮ್ಮಲ್ಲ ಇದರ ಕೋಡಿನ ಮೆಣಸ್ಕಾಯಿ ಎಲ್ಲ ಮಾಡ್ತಾಯಿದ್ದು, ಹೂವಿನ ತಂಬುಳಿ ಸಾಮಾನ್ಯವಾಗಿ ಮಾಡುವಂಥದ್ದು. ಹಾಗೆ ಒಂದು ಎರಡು ಮೂರು ದಿವಸ ಇರೋದು ಈ ಹೂವಿನ ಲೈಫು. ಅದರ ಮೊದಲು ಕೊಯ್ದುಕೊಳ್ಳುವುದು. ಇದು ಕುಟಜದ ಹೂಗಳು ನೋಡಿ. ಫ್ರೆಂಡ್ಸ್ ನೋಡಿ, ನಮಗೆ ಇಷ್ಟು ಹೂ ಸಿಕ್ಕಿತ್ತು. ಇನ್ನು ಸ್ವಲ್ಪ ಕ್ಲೀನ್ ಮಾಡುವ ಕೆಲಸ ಉಂಟು, ಸೊಪ್ಪು ತೆಗೆಯೋದು, ಮತ್ತು ಬಾಲ್ಯ ಉಂಟಾ ಅಂತೇಳಿ ನೋಡೋದು ಅಷ್ಟೇ. ಸ್ವಲ್ಪ ಹೂವನ್ನು ನೋಡಿ ತೊಟ್ಟ ಸಮೇತವಾಗಿ ಹೀಗೆ ಕ್ಲೀನ್ ಮಾಡಿಟ್ಟೆವು. ಇನ್ನು ಸ್ವಲ್ಪ ಹೂವನ್ನು ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡಿಕೊಳ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಇದನ್ನೀಗ ಸೆಕೆ ಬರಿಸು, ಸ್ವಲ್ಪ ಉಪ್ಪು ನೀರೆಲ್ಲ ಹಾಕಿ ಮತ್ತು ಒಣಗಿಸಿ ಇಟ್ಟುಕೊಳ್ಳುವಂಥದ್ದು. ಮಳೆಗಾಲದಲ್ಲಿ ಇದನ್ನು ಹುರಿದು ಊಟ ಮಾಡಲಿಕ್ಕೆ ಆಗ್ತದೆ, ತುಪ್ಪ ಹಾಕಿ ಹುರಿದು ಅದನ್ನು ಅನ್ನದ ಜೊತೆಗೆ ನುರಿದು ಸೇರಿಸಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ನಮೀಗ ಹೂವೆಲ್ಲ ಕ್ಲೀನ್ ಮಾಡಿ ಆಯಿತು ನೋಡಿ. ಇನ್ನೀಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕುವಾಗ ಒಂದು ಪಾತ್ರದಲ್ಲಿ ಸ್ವಲ್ಪ ಉಪ್ಪು ಹಾಕಿ ನೀರು ಮಾಡಿ ಅದನ್ನು ತಳೆದುಕೊಂಡ್ರೆ ಸಾಕು. ಎರಡು ಚಮಚದಷ್ಟು ಉಪ್ಪು ಹಾಕಿಕೊಳ್ತೇನೆ, ಜಾಸ್ತಿ ಬೇಡ. ಅದು ಮತ್ತು ಒಣಗೆಲ್ಲ ಆಗುವಾಗ ಬರೀ ಸ್ವಲ್ಪ ಆದೀತು ಅಷ್ಟೇ. ಈಗ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನೀರು ಮಾಡಿಕೊಳ್ಳು ನೋಡಿ. ಉಪ್ಪೆಲ್ಲ ಕರಗಿತ್ತು, ಇನ್ನು ಇದನ್ನು ಸ್ವಲ್ಪ ಹೀಗೆ ತೊಳೆದುಕೊಂಡ್ರೆ ಸಾಕು, ಸಿಂಪಡಣೆ ಮಾಡಿದರೆ ಸಾಕು. ಇನ್ನೀಗ ಇದನ್ನು ಬೆರೆಸಿಕೊಂಡ್ರೆ ಆಯಿತು. ಒಣಗೆ ಆಗುವಾಗ ಬರೀ ಸ್ವಲ್ಪ ಆದಿತ್ತಷ್ಟೇ, ಒಂದು ಮುಷ್ಟಿಯ ಒಳಗೆ ಆದಿತ್ತಷ್ಟೇ. ಇದು ಈಗ ಕಾಣುವಾಗ ಇಷ್ಟುಂಟು ಅಂತೇಳಿ ಆದರೆ ಸಹ ಇನ್ನೀಗ ಇದನ್ನು ಒಲೆಯಲ್ಲಿ ಇಟ್ಟುಂಟಲ್ಲ ಒಂದು 5 ನಿಮಿಷ ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಬಾಡಿದರೆ ಸಾಕಷ್ಟೇ. ಹೀಗೆ ಮುಚ್ಚಿಟ್ಟು ಒಂದು ಸೆಕೆ ಬಂದ ಕೂಡಲೇ ನಿಲ್ಲಿಸ್ಬೋದು ನೋಡಿ. ಒಂದು 5 ನಿಮಿಷ ಇಟ್ಟದ್ದು, ಒಳ್ಳೆ ಸೆಕೆ ಬಂತು ನೋಡಿ. ಇಷ್ಟೇ ಬಡಿಸಿಕೊಂಡದ್ದು, ಇನ್ನು ಇದನ್ನು ಒಣಗಿಸ್ಲಿಕ್ಕೆ ಇರುವಂಥದ್ದು. ಹಾಗಾಗಿ ಯಾಕಂದರೆ ಜಾಸ್ತಿ ಆಗೋದು ಬೇಡ. ರುಚಿಯಲ್ಲಿ ಕಹಿ ಇರ್ತದೆ ಇದು, ಆದರೆ ಹೊಟ್ಟೆಗೆ ಒಳ್ಳೆಯದು ಅಂತೇಳಿ. ಮತ್ತು ಇದನ್ನೆಲ್ಲ ತಿನ್ನೋದು ಅಂತ ಹೇಳಿದರೆ ಮತ್ತು ನಮಗೆ ಹೊಟ್ಟೆ ತುಂಬಲಿಕ್ಕೆ ಅಥವಾ ಇದಕ್ಕೆ ಅಂತ ಹೇಳಿಲ್ಲ, ಆರೋಗ್ಯ ದೃಷ್ಟಿಯಿಂದ ಮಾತ್ರ ಅಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಈಗಿರುವಂಥ ಅಂಶಗಳು ಹೋಗಲಿ ಹೊಟ್ಟೆಗೆ ಅಂತ ಹೇಳುವಂಥ ಉದ್ದೇಶದಿಂದ ಮಾತ್ರ ತಿನ್ನುವಂಥದ್ದು. ಇದು ಹೊರಗೆ ಇಡ್ತೇನೆ, ಹೀಗೆ ಒಣಗಲಿ, ಎರಡು ಕೂಡ ಸರಿಯಾಗಿ ಒಣಗಿಕೊಳ್ಳಿ, ದಿವಸ ಒಣಗಲಿ. ಫ್ರೆಂಡ್ಸ್ ಇದು ನೋಡಿ, 2 ದಿವಸದ ಬಿಸಿಲಿನಲ್ಲಿ ಒಳ್ಳೆ ಒಣಗಿದೆ ಆಯಿತಾ.
ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತೇಳಿ. ಒಳ್ಳೆ ಕರುಕುರು ಅಂತೇಳಿ ಒಣಗಿದೆ. ಇದು ನಾವು ಹುರಿಯುವ ಇದನ್ನು. ಅದೇ ರೀತಿಯಲ್ಲಿ ಇದು ಇದು ಸೆಕೆ ಬರಿಸದೆ ತಂಬುಳಿಗೆ ಅಂತೇಳಿ ಒಣಗಿಸಿಟ್ಟದ್ದು, ಅದು ಕೂಡ ಹಾಗೆ ಆಗಿದೆ. ಇನ್ನೊಂದು 2-3 ಚಮಚ ತುಪ್ಪ ಹಾಕಿ ಈ ಹೂವನ್ನೊಂದು ಹುರಿದು ನೋಡುವ. ನೋಡಿ ಅಂತಿಲ್ಲ, ಸ್ವಲ್ಪ ಹೀಗೆ ಮುಚ್ಚಿಕೊಂಡ್ರೆ ಆಯಿತು ಅಷ್ಟೇ. ಅದು ಹಾಕಿದ್ದು ತೆಗೀತು ಅಷ್ಟೇ. ಹೂವಲ್ಲ, ಒಣಗಿ ಒಣಗಿ ಕೂಡ ಇರ್ತದೆ, ರಪ್ಪ ಆಗ್ತದೆ. ನೋಡಿ ಇದೀಗ ಹುರಿದು ರೆಡಿಯಾಗಿದೆ. ಅನ್ನದ ಜೊತೆಗೆ ಸೇರಿಸಿ ತಿನ್ನಲಿಕ್ಕಿರುವಂಥದ್ದು ಇದೆ ನೋಡಿ ಫ್ರೆಂಡ್ಸ್. ಇನ್ನೀಗ ಈ ಉಳಿದಿರುವಂಥ ಹೂವು ಉಂಟಲ್ಲ ಒಣಗಿಸಿಟ್ಟಂಥದ್ದು, ಇದನ್ನೊಂದು ಏರ್ಟೈಟೆಡ್ ಡಬ್ಬದಲ್ಲಿ ಅಂಥದ್ದಲ್ಲಿ ಹಾಕಿಟ್ಟುಕೊಂಡು ಉಂಟಲ್ಲ, ನಮಗೆ ಮಳೆಗಾಲದಲ್ಲಿ ಹುರಿದು ಉಪಯೋಗಿಸಿಕೊಳ್ಬೋದು ಆಯಿತಾ. ಸಂಪೂರ್ಣವಾಗಿ ಆರೋಗ್ಯ ದೃಷ್ಟಿಯಿಂದಲೇ ಇರುವಂಥದ್ದು, ಉಷ್ಣ ಪ್ರಕೃತಿಯಾದ ಕಾರಣ ಶೀತ ಆಗಿರುವಾಗ ಇದನ್ನೆಲ್ಲ ತಿಂದರೆ ಸಮವಾಗಿರ್ತದೆ ಅಂತ ಹೇಳಿಕೊಂಡು. ಅದೇ ರೀತಿಯಲ್ಲಿ ಒಣಗಿಸಿಟ್ಟಂತಹ ತಂಬುಳಿ ಮಾಡಲಿಕ್ಕೆ ಅಂತೇಳಿ ಮಾಡಿ ಒಣಗಿಸಿಟ್ಟಂತಹ ಹೂವು ಉಂಟಲ್ಲ, ಇದನ್ನಿನ್ನು ತಂಬುಳಿ ಮಾಡುವ. ಒಂದು ಸ್ವಲ್ಪ ತುಪ್ಪ ಹಾಕಿ ಒಂದಿಷ್ಟು 2 ಗಂಚಲಿನಷ್ಟು ಹೂವನ್ನು ಹುರಿದು ಅದಕ್ಕೆ ಸ್ವಲ್ಪ ಜೀರಿಗೆ ಹುರಿಯುವಾಗಲೇ ಜೀರಿಗೆ ಮತ್ತು ಕಾಳು ಮೆಣಸು, ಒಂದು 2 ಕಾಳು ಮೆಣಸು ಸಾಕು, ಅಷ್ಟು ಹಾಕಿ ಹುರಿದುಕೊಳ್ಳೋದು. ಮತ್ತು ಬೇರೆ ಎಂತ ಇಲ್ಲ, ಒಂದು ಇಷ್ಟು ಕಾಯಿಯೊಟ್ಟಿಗೆ ಇದನ್ನು ಸೇರಿಸಿ ಹುರಿದಂಥ ಹೂವನ್ನು ಸೇರಿಸಿಕೊಂಡು ಕಡಿದು ಲಾಸ್ಟಿಗೆ ಮಜ್ಜಿಗೆ ಸೇರಿಸಿದ್ರೆ ಆಯಿತು, ನಮ್ಮ ತಂಬುಳಿ ರೆಡಿ. ಅಷ್ಟೇ, ತುಂಬ ಸಿಂಪಲು. ಹಾಗಾದರೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಎಲ್ಲರಿಗೂ ತುಂಬ ಉಪಯುಕ್ತವಾಗಿದೆ ಅಂತೇಳಿ ಭಾವಿಸ್ತೇನೆ. ಇಂತಹ ವಿಷಯಗಳೆಲ್ಲ ಉಳಿಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಇವತ್ತಿನ ಈ ವಿಡಿಯೋವನ್ನು ಮಾಡಿರುವಂಥದ್ದು ಆಯಿತಾ. ಹಾಗಾದರೆ ಇಂತಹ ವಿಶೇಷವಾದಂಥ ವಿಡಿಯೋಗಳನ್ನು ನೋಡಲಿಕ್ಕೋಸ್ಕರ ನಮ್ಮ ಬಟ್ಟೆ ಮಟ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.